ಅವ್ರದ್ದಂಥವ್ರು ಹೊಲ್ದಾಗ ದುಡಿದ್ರೆ ಇನ್ನೂ ಹೆಚ್ಚಾಗೈತೆ. ಆದರೆ ಅಲ್ಲಿ ದುಡಿದ್ರೆ ದುಡ್ಡು ಬರೋದಿಲ್ಲಲ್ಲ. ಯಾಕಪ್ಪ ಅಂದರೆ ಈ ಒಂದೆಲ್ಲ ನಮ್ಮ ಬೆಳೆಗಳು ಬಂದಾಗ ಅವ್ರದ್ದು ರೇಟ್ ಡೌನ್ ಆಗಿರ್ತೈತಿ. ಅದಕ್ಕೆ ಪರ್ಯಾಯವಾಗಿ ಏನು ಮಾಡಬೇಕು ಅನ್ನೋದು ಇವರೆಲ್ಲರೂ ಚಿಂತನೆ ಮಾಡಬೇಕಾಯ್ತು, ನಮ್ಮ ಚಿಂತಕರು, ಅದರಲ್ಲೂ ನಮ್ಮ ಸ್ವಾಮೀಜಿಗಳು. ಯಾಕಪ್ಪ ಅಂದರೆ ಇವ್ರು ನಮ್ಮ ಮಾರ್ಗದರ್ಶಕರು, ಇವರೆಲ್ಲ ಇವ್ರ ಬಗ್ಗೆ ನಮಗೆಲ್ಲ ಅಪಾರ ಗೌರವ. ಯಾರಿಗೂ ಆದರೂ ಇವತ್ತು ಕೊಳ್ಳೋರಿಗೂ ಅಷ್ಟೇ ಅಪಾರ ಗೌರವ, ಮಾರೋರಿಗೂ ಅಷ್ಟೇ ಅಪಾರ ಗೌರವ, ಮಂದಿ ದುಡಿಯೋರಿಗೂ ಅಷ್ಟೇ. ಇಲ್ಲಿ ಉತ್ಪಾದಕ ಅಂದರೆ ರೈತ, ಮಾರುವವ ದಲಾಲ, ಕೊಳ್ಳುವವ ಈ ಕನ್ಸ್ಯೂಮರ್ ಅಂದರೆ ಇವರು ಮೂರು ಗ್ರಾಹಕ. ಇವ್ರ ಮೂರಕ್ಕೆ ಒಂದು ಸಾಮ್ಯತೆ, ಒಂದು ಸರಳವಾದಂಥ ಒಂದು ಹೊಂದಾಣಿಕೆ ಬರಬೇಕಾಗ್ತದೆ. ಅದು ಬರೋದೂ ಇಲ್ಲಲ್ಲ. ಯಾಕಂದರೆ ಇವು ಏನು ಹೇಳೋಕ್ಕೆ ದಲಾಲ ಇರ್ತಾರೆ, ಖರೀದಿ ಮಾಡ್ತಾರೆ, ಅದು ರೇಟೇ ಹೇಳೋದಿಲ್ಲ. ಹೀಗಾಗಿ ಇವತ್ತು ನೋಡಿ, ಇತ್ತೀಚೆಗೆ ಇದೇ ನಿಡಸೋಶಿ ಸ್ವಾಮಿಗಳ ಒಂದು ನಮ್ಮ ಸಂಕೇಶ್ವರದ ಏನಾಯಿತು, ಅಲ್ಲೂ ನಮ್ಮ ನಿಡಸೋಶಿ ಸ್ವಾಮಿ ಮಠದ ಬದಿಯಲ್ಲಿನ ಕಾಯಿಪಲ್ಲೆ ಮಾರ್ಕೆಟ್ ಅದ. ಆ ಮಾರ್ಕೆಟ್ದಾಗ ಏನಾಗಿದ್ದಪ್ಪ ಅಂದರೆ ರೈತರ ಆರೋಪ ಇದು, ಅಂದಲ್ಲ ಇದು, ರೈತರು ಆರೋಪಣೆ ಮಾಡ್ತಿದ್ರಪ್ಪ ಅಂತಂದರೆ ಈ ದಲಾಲರು ಅಲ್ಲಿ ವ್ಯಾಪಾರಸ್ಥರು ಇವ್ರುಗಳಂದ್ರೆ ಅವರು ಡಿಸೈಡ್ ಮಾಡೋದು, ಅವರು ಫಿಕ್ಸ್ ಮಾಡೋದು, ಪ್ರಯತ್ನಗಳಿಂದ ಬೆಳೆಗೆ ಅದು ತೊಗೊಳ್ಳೋದು, ಕಾಯಿಪಲ್ಲೆ ತೊಗೊಂಡು ತಮಗೆ ಹೆಂಗೆ ಬೇಕು ಹಂಗೆ ಮಾರ್ಕೊಳ್ಳೋದು, ಹಿಂಗೆ ಭಾಳ ಲಾಭ ಮಾಡ್ಕೋತಾರೆ ಅಂತ ತಿಳ್ಕೊಂಡು ನಮ್ಮ ಸಪ್ರೇಟ್ ನಮಗೆ ಮಾರ್ಕೆಟ್ ಬೇಕ್ರಿ ಅಂತೇಳಿ ಮೊನ್ನೆ ಏನೋ ಒಂದು ಸ್ಟ್ರೈಕ್ ಮಾಡಿ ಮತ್ತೇನೋ ಮಾಡಿ ಸಪ್ರೇಟ್ ಮಾರ್ಕೆಟ್ ಮಾಡ್ಕೊಂಡಿದ್ದಾರೆ. ಹೀಗೆ ಪ್ರಸಂಗಗಳು ಭಾಳ ಇದಾವೆ, ಎಲ್ಲ ಕಡೆ ಇದಾವೆ. ಈಗ ಒಂದು ನಿರ್ಸೋಸಿದ ಅಷ್ಟಲ್ಲ, ಎಲ್ಲ ಕಡೆ ಇದೆ ಪ್ರಸಂಗದ. ಈ ದಿಸೆಯಲ್ಲಿ ನಮ್ಮ ಸ್ವಾಮೀಜಿಗಳು ಮತ್ತು ನಮ್ಮ ಹಿರಿಯರು ಚಿಂತನೆ ಮಾಡಬೇಕಾಗಿದೆ ರೈತರ ಬಗ್ಗೆ. ನೀವು ಹೆಚ್ಚು ಬೆಳೀರಿ ಮಾಡಿರಿ ಎಲ್ಲ ಮಾಡಿರಿ ಇಲ್ಲ ಅಂತಲ್ಲ, ಬೆಳೀತಾರೆ ಕೂಡ, ಅದು ಗೊಬ್ಬರನೂ ಹಾಕ್ತಾರೆ. ಮತ್ತೇನು ಮಾಡಿದ ಸಾವಯವ ಪದ್ಧತಿ ಪ್ರಕಾರ ಮಾಡಲಿ, ಮೇಡ ಪುಕ್ಕುಗಾರ ಪದ್ಧತಿ ಪ್ರಕಾರ ಮಾಡಲಿ, ಅಥವಾ ಇನ್ನುಳಿದ ಯಾವುದೇ ಪದ್ಧತಿ ಪ್ರಕಾರ ಮಾಡಲಿ, ನಮ್ಮ ಪಾಳೆಕರ್ ಅವ್ರದ್ದು, ಅದರಿಂದ ಬೆಳೆ ಉತ್ತಮ ಬರ್ತದೆ ರೀ. ಆದರೆ ಮಾರ್ಕೆಟ್ ಇಲ್ಲ, ಅವ್ರು ಬೆಳೆದ ಬೆಳೆಗೆ ಬೆಲೆ ಇಲ್ಲ. ಹೀಗಾಗಿ ರೈತರು ಏನಪ್ಪ ಅಂತಂದ್ರೆ ಮಾರ್ಕೆಟ್ ಇಲ್ಲದಕ್ಕಾಗಿ, ಬೆಲೆ ಇಲ್ಲದಕ್ಕಾಗಿ, MSP ಇಲ್ಲದಕ್ಕಾಗಿ, MSP ಕೊಡ್ತು ಅಂತ ಹೇಳ್ತಾರೆ. ಆದರೆ ಆ MSP ಲೆವೆಲ್ದಲ್ಲಿ ಉಳಿದ ವ್ಯಾಪಾರಸ್ಥರು ಕೊಳ್ಬೇಕಲ್ರಿ, ಅವ್ರು ಕೊಳ್ಳುವುದಿಲ್ಲ. ಏನೋ ಅಷ್ಟಕ್ಕೆ ತೊಗೊಳ್ಳೋದು ಕಾರಣ, ಬೇಕಾದ್ರೆ ಮಾವರು ಬೆಳೆದ್ರೆ ಬಿಡಂತಾರೆ. ನೀವು 2,500 ರೂಪಾಯಿ ಹಚ್ಚಿರ್ತೀರಿ ಅಂತ ಹೇಳಕ್ಕೆ ನಿಮ್ಮ ಮಾರ್ಕೆಟ್ ರೇಟ MSP ಹೇಳ್ತೀರಿ, 2,500 ರೂಪಾಯಿ ಕೆಳಗೆ ತೊಗೊಳ್ಬೇಡಪ್ಪ ಅಂತೇಳಿ. ಆದರೆ ಅವ್ರು ಅಂತಾರೆ ನಿಮ್ಮ ಕಡೆ ಹೆಚ್ಚಾಗಿದ್ರು ನೋಡಪ್ಪ, ನಮಗೆ ಅಂತ 2,000 ರೂಪಾಯಿ ಕೊಡ್ತೀವಿ, 1,500 ರೂಪಾಯಿ ಕೊಡ್ತೀವಿ, 1,500 ರೂಪಾಯಿ ಕೊಡ್ತೀವಿ, ಬೇಕಾದ್ರೆ ಹೇಳ್ರಿ ಬೆಳೆದ್ರೆ ನೆಡ್ರಿ ಅಂತ ಹೇಳ್ತಾರೆ. ಅಂದಾಗ ಮಾರ್ಕೆಟ್ ಇಲ್ಲ ಆದರೆ ಎಲ್ಲಿ ಎಷ್ಟು ಬೆಳೆದು ಏನಾಗುವುದು ಅನ್ನೋದು ಭಾಳ ಪ್ರಮುಖ ಪ್ರಶ್ನೆ. ಈ ದಿಸೆಯಲ್ಲಿ ನಮ್ಮ ಸ್ವಾಮೀಜಿಗಳು ಮತ್ತು ನಮ್ಮ ವಿಜ್ಞಾನಿಗಳು, ಅದರಲ್ಲೂ ಕೃಷಿ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಅನೇಕ ನಮ್ಮ ಕೃಷಿ ಜ್ಞಾನಿಗಳು ವಿಜ್ಞಾನಿಗಳು ಬಂದಿದ್ದಾರಲ್ಲೇ, ಅವರು ಇದಕ್ಕೆ ಉತ್ತರ ಹುಡುಕಬೇಕಾಗಿದೆ. ಇದಕ್ಕೆ ಬಂದು ನಮ್ಮ ಸರ್ಕಾರವೂ ಉತ್ತರ ಹುಡುಕಬೇಕಾಗಿದೆ. ಯಾಕಂದರೆ ಸರ್ಕಾರನೇ ಇದನ್ನು ಡಿಸೈಡ್ ಮಾಡುವಂಥದ್ದು. ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಈ ದಿಸೆಯಲ್ಲೇ ಮತ್ತು ನಮ್ಮ ರೈತರು, ರೈತರ ಗುರುಗಳು, ಈಗೇನು ಎಲ್ಲ ಗುರುಜಿಗಳಿದ್ದಾರೆ, ಇವರೆಲ್ಲರೂ ಯಾಕೆ ಒತ್ತಡ ತರಬಾರದು ಸರ್ಕಾರ ಮೇಲೆ? ಅದೇ ಕಾಲಕ್ಕೆ ವಿಶೇಷವಾಗಿ